नमस्ते गेळेयरे, इवत्तु निमगे ओंदु सुंदर कथे हेळबेकागि बंतु। ई कथेयन्न कित्तडियल्लि बरेयुवुदित्तु। कित्तडियल्लि ओंदु चाप्टर् हेसरे किरुबेरळु अंत, किरुबेरळु अंत। किरुबेरळु अंद्रे नम्म ई किरुबेरळु, किरुबेरळिन आदि अंत्यदवरेगू अहोरात्रन तिळिदिरुव प्रपंचदल्लि किरुबेरळिन एल्ल विचारगळु अदरल्लि बर्ता इत्तु। ತುಂಬಾ ಚೆನ್ನಾಗಿದೆ। ಕಿರುಬೆರಳಲ್ಲಿ ಕೃಷ್ಣ ಗೋವರ್ಧನ ಇತ್ತಿರೋದ್ರಿಂದ ಹಿಡಿದು ಎಲ್ಲ ಕಿರುಬೆರಳಿನ ಕಥೆ। ಕಿರುಬೆರಳು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ ಜೀವನದಲ್ಲಿ। ಕಿರುಬೆರಳು ಯೂಸ್ಲೆಸ್, ಅದನ್ನ ಯಾಕೆ ಕೊಟ್ರು? ಕಿರುಬೆರಳು ಇಲ್ಲದಿದ್ರೆ ಏನಾಗ್ತಿತ್ತು? ಏನಕ್ಕೆ ಅದು ವೇಸ್ಟ್ ಪ್ರಾಡಕ್ಟ್? ಇಷ್ಟೆಲ್ಲ ವಿಚಾರಗಳು ಆ ಕಿರುಬೆರಳಲ್ಲಿ ಬರುತ್ತೆ। ಕಿರುಬೆರಳು ತಾಕತ್ ಅಂದ್ರೇನು? ಈ ಕಥಾ ಹಂದರದಲ್ಲಿ ಒಂದು ಕತೆ ಬರುತ್ತೆ। ಆ ಕಥೆನ ನಿಮಗೆ ಇವತ್ತು ಹೇಳ್ತೀನಿ, ತುಂಬಾ ಚೆನ್ನಾಗಿದೆ। ಮೂಲತಃ ಅಹೋರಾತ್ರ ಹುಟ್ಟಿದ್ದು ಅಚ್ಚ ಕರ್ನಾಟಕ। ಹಿಂದಿನ ಕೋಲಾರ ಜಿಲ್ಲೆ, ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಎನ್ನುವ ಒಂದು ಊರಿದೆ। ಅದರ ಹೆಸರು ಬಾಗೇಪಲ್ಲಿ। ತುಂಬಾ ಜನ ಅದಕ್ಕೆ ಕನ್ನಡಿ ಕರೆಸಲು ಹೋದ್ರು ಹೆಸರನ್ನ। ಹಿಂದೆ ಡಾಕ್ಟರ್ ರಾಜಕುಮಾರ್ ಕೂಡ ಬಂದಿದ್ರು। ಉದಯ್ ಕುಮಾರ್ ಬಂದಾಗ ಇದಕ್ಕೆ ಬಂಗಾರದ ಹಳ್ಳಿ ಅಂತ ಹೆಸರಿಟ್ಟಿದ್ರು। ಭಾಗ್ಯಪುರ, ಭಾಗ್ಯ ಹಳ್ಳಿ ಅಂತೆಲ್ಲ ಮಾಡಿದ್ರು, ಆದರೂ ಅದು ಬಾಗೇಪಲ್ಲಿ ಆಗಿ ಮ್ಯಾಪ್ ಅಲ್ಲಿ ಉಳಿದಿದೆ। ಆ ಬಾಗೇಪಲ್ಲಿ ತಾಲ್ಲೂಕಿನಲ್ಲಿ ಪಾತಪಾಳ್ಯ ಎನ್ನುವ ಒಂದು ಗ್ರಾಮ ಇದೆ। ಪಾತ ಅಂದ್ರೆ ತೆಲುಗು ಪದ, ಹಳೆಯದು ಅಂತ, ಹಳೆಪಾಳ್ಯ ಅಂತ। ಅಂದ್ರೆ ಗುಮ್ಮನಾಯಕನ ಪಾಳ್ಯಕ್ಕಿಂತ ಹಳೆಪಾಳ್ಯ ಅಂತ। ಕೋಟೆ ಇರಲಿಲ್ಲ ಅಲ್ಲಿ, ಆದರೆ ಪಕ್ಕದ ಗುಮ್ಮನಾಯಕನ ಪಾಳ್ಯ ಕನ್ನಡದ ಹೆಸರದು, ಅದು ಕೋಟೆ ಇದೆ ಅಲ್ಲಿ। ಎಷ್ಟು ಸುಭದ್ರ ಕೋಟೆ ಅಂದ್ರೆ ಹಂಪಿಯಿಂದ ಹಿಡಿದು ಮಿಡಿಗೇಸಿ, ಮಧುಗಿರಿ, ಸುಮಾರು 77 ಕೋಟೆಗಳ ಐಶ್ವರ್ಯದ ಬ್ಯಾಂಕ್ ಆಗಿತ್ತದು। ಅಲ್ಲಿ ಖಜಾನೆಯಲ್ಲಿ ಇಡ್ತಿದ್ರು। ಅಲ್ಲಿನ ಕಿಲ್ಲೆದಾರ, ಅಲ್ಲಿನ ಗುಮ್ಮನಾಯಕನ ವಂಶದವರು ಗುಮ್ಮ ರೆಡ್ಡಿ ಅಂತ ಒಬ್ರು ವ್ಯಕ್ತಿ, ಮತ್ತೆ ವೆಂಕಟ ನಾಯಕ ಅನ್ನೋರು ಸೇರಿ ಕಟ್ಟಿರೋದ್ರಿಂದ ಅದಕ್ಕೆ ಗುಮ್ಮನಾಯಕನ ಕೋಟೆ ಅಂತ। ಬ್ಯಾಂಕ್ ತರ ಕೋಟೆ ಅದು, ಅದು ಹಿಂದಿನ ಕಾಲದ ಬ್ಯಾಂಕ್। ಆ ಕೋಟೆಯಲ್ಲಿ ಐಶ್ವರ್ಯ ಇಡ್ತಾ ಇದ್ರು ಎಲ್ಲರೂ, ಯಾಕಂದ್ರೆ ಸುಭದ್ರವಾಗಿ ಇಡ್ತಿದ್ರು, ಇವರು ಮೇಂಟೆನೆನ್ಸ್ ಚೆನ್ನಾಗಿತ್ತು, ಇವರು ಅದಕ್ಕೆ ಬ್ಯಾಂಕ್ ತರ ಅದಕ್ಕೆ ಟ್ಯಾಕ್ಸ್ ತಗೊಳ್ಳೋರು, ಇಷ್ಟು ಹಣ ಇಟ್ಟರೆ ಇಷ್ಟು ಅಂತ ಅವರಿಗೆ ಮೇಲ್ವಿಚಾರಣೆಗೆ ಕಾವಲಿಗೆ ಕಡಬೇಕಾಗಿತ್ತು। ಇದು ಯಾರು ತಿಪ್ಪರ್ಲಾಗ ಹಾಕಿದ್ರು ಅಲ್ಲಿಂದ ಹಣನ ಕಿತ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ, ಅಷ್ಟು ಸುಭದ್ರ ಕೋಟೆ ಅದು। ಕಡೆಗೆ ಟಿಪ್ಪು ಸುಲ್ತಾನ್ ಮಕ್ಕಳನ್ನ ಬ್ರಿಟಿಷರು ಎತ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀರಂಗನಾಥ ದೇವಸ್ಥಾನದ ಜೀರ್ಣೋದ್ಧಾರ ರಾಮಾನುಜರ ನಂತರ ಮಾಡಿದ್ದೆ ನಮ್ಮ ಗುಮ್ಮನಾಯಕನ ಪಾಳ್ಯದ ಪಾಳೆಗಾರರು। ಅಷ್ಟು ಐಶ್ವರ್ಯ, ಐಶ್ವರ್ಯದ ಹೊಳೆ ಅರಿತಾ ಇತ್ತಲ್ಲಿ। ಕಡೆಗೆ ಟಿಪ್ಪು ಸುಲ್ತಾನ್ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಬ್ರಿಟಿಷರು, ಎತ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟ ಹಣ ಕೊಟ್ರೆ ಬಿಡ್ತೀವಿ ಮಕ್ಕಳನ್ನ ಅಂತ ಹೇಳ್ತಾರೆ। ಆವಾಗ ದಿವಾನ್ ಪೂರ್ಣಯ್ಯ ಹೆಚ್ಚು ಹಣ ಇರುವಂತ ರತ್ನಗಿರಿ ಮತ್ತು ಗುಮ್ಮನಾಯಕನ ಪಾಳ್ಯಕ್ಕೆ ಕೊಳ್ಳೆ ಹೊಡೆಯೋಣ ಅಂತ ನಿರ್ಧಾರ ಮಾಡ್ತಾನೆ। ಆಗ ಟಿಪ್ಪು ತಂದ ಅತಿ ಹೆಚ್ಚು ಫಿರಂಗಿಗಳ ಪ್ರಭಾವದಿಂದ ಮೇಲಿನ ಕೋಟೆ ತೂತಾದಾಗ ರಾತ್ರೋರಾತ್ರಿ ಐಶ್ವರ್ಯವನ್ನೆಲ್ಲ ಎತ್ಕೊಂಡು ಅಲ್ಲಿನ ಪಾಳೆಗಾರರು ಈ ಯುದ್ಧದ ಅಪಜಯವನ್ನು ಗಮನಿಸಿ ರಾತ್ರೋರಾತ್ರಿ ತ್ರಿವೇಂಡ್ರಂ ಕೊಟ್ಟೋಗ್ತಾರೆ। ತುಂಬಾ ದಿವಸಗಳ ಕಾಲ ಜರ್ನಿ ಅದು ತ್ರಿವೇಂಡ್ರಂ,
ಸುಮಾರು 3 ತಿಂಗಳು ಟಿಪ್ಪುವಿನ ಸರ್ಪಗಾವಲು ಮೀರುವುದಕ್ಕೆ ಮುನ್ನ ಹೋಗಿ ಅಲ್ಲಿ ಡಮ್ಮಿ ಕೋಟೆಗೆ ಕಾವಲು ಕಾಯ್ತಾ ಇರ್ತಾರೆ ಪಿರಿಂಗಿಗಳೆಲ್ಲ ಡಮ್ಮಿಯಾಗಿ ಇಟ್ಬಿಟ್ಟು ಟಿಪ್ಪು ಒಳಗಡೆ ಐಶ್ವರ್ಯ ಇದೆ ಅಂತಾನೆ ಓಡಾಡ್ತಾ ಇರ್ತಾನೆ ಕಡೆಗೆ ಐಶ್ವರ್ಯ ಅಲ್ಲಿ ನಮ್ಮ ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರುತ್ತೆ ತ್ರಿವೇಂದ್ರಂ ದೇವಸ್ಥಾನ ಅಲ್ಲಿ ಐದು ಖಜಾನೆಗಳು ಇತ್ತೀಚೆಗೆ ಸಿಕ್ತಲ್ಲ ಅಲ್ಲಿ ಬಚ್ಚಿಡ್ತಾರೆ ಅದನ್ನ ಹೀಗೆ ನಮ್ಮ ಕರ್ನಾಟಕದ ತುಂಬಾ ಎತ್ತರದ ಕಥೆಗಳ ಅಂದರ ಹರಕೊಂಡು ಹೋಗುತ್ತೆ ಇಲ್ಲಿ ಟಿಪ್ಪುವಿನ ಹಾವಳಿಗೆ ಕೋಟೆಯಲ್ಲಿ ಇರುವ ಎಲ್ಲ ಹೆಣ್ಣುಮಕ್ಕಳು ಅಲ್ಲಿ ಒಂದು ಕಳ್ಳರ ಬಾವಿ ಅಂತಿದೆ ಅದಕ್ಕೆ ದುಮುಕಿ ಸತ್ತು ಹೋಗ್ತಾರೆ ಮಿಕ್ಕಿರೋರು ಪರಾರಿ ಆಗ್ತಾರೆ ಇದು ಒಂದು ಕಥೆ ಅಂದ್ರೆ ಬಾಗೇಪಲ್ಲಿ ಅಂದ್ರೆ ತೆಲುಗು ಹೆಸರು ಗುಮ್ಮನಾಯಕನಪಾಳ್ಯ ಅಂದ್ರೆ ಕನ್ನಡದ ಹೆಸರು ಯಾಕಂದ್ರೆ ಗುಮ್ಮನಾಯಕ ನ ಕಾಲದಲ್ಲಿ ವೆಂಕಟಪ್ಪ ನಾಯಕ ಕೃಷ್ಣದೇವರಾಯರ ದಸರಾ ಉತ್ಸವಕ್ಕೆ ಹೋಗ್ಬಿಟ್ಟು ಒಂದಸಲ ಯಾರೋ ಒಂದು ಖಡ್ಗ ತಂದು ಈ ಖಡ್ಗ ಅತಿ ಶ್ರೇಷ್ಠ ಖಡ್ಗ ಅಂತ ಹೇಳಿದಾಗ ಏ ನನ್ನ ಕತ್ತು ಮುರಿಯಕಾಗಲ್ಲ ಅಂತ ಇವನು ಹೋಗ್ಬಿಡ್ತಾನೆ ಕೃಷ್ಣದೇವರಾಯರು ಗಾಬರಿ ಆಗ್ಬಿಡ್ತಾರೆ ಅವನು ತಂದ ಅರಬ್ಬಿ ಆ ಖಡ್ಗದಿಂದ ಇವನ ಮೇಲೆ ಪ್ರಹಾರ ಮಾಡಿದ್ರೆ ಖಡ್ಗ ಮುರಿದು ಹೋಗುತ್ತೆ ಇವನು ವೆಂಕಟಪ್ಪ ನಾಯಕ ಮುರಿಯೋದಿಲ್ಲ ಅಷ್ಟು ಗಟ್ಟಿ ಆಳು ಅವನು ಅದಕ್ಕೆ ಅವನಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಅವನ ಪ್ರಾಮಾಣಿಕತೆಗೆ ಕೊಟ್ಟು ಈ ಖಜಾನೆ ಮೇಂಟೆನೆನ್ಸ್ ಕೊಟ್ಟಿರ್ತಾರೆ ಇಂತದ್ದೊಂದು ಕತೆ ಆ ಊರಿನಲ್ಲಿ ಹುಟ್ಟಿ ಬೆಳೆದ ಅಚ್ಚ ಕನ್ನಡಿಗ ಅಹೋರಾತ್ರ ವೀರರ ಊರು ಅದು ಏಯ್ ಶಂಡಚೂಡ ವೀರ ಕರ್ನಾಟಕದ ಊರು ಹಾಗೆ ಬಾಗೇಪಲ್ಲಿ ತರ ಇವನ ಪೂರ್ವಜರದು ಕೊಲೆಪಲ್ಲಿ ಹೀಗೆ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ನನ್ನನ್ನ ಒಂದು ಸರ್ನೇಮ್ ಇಂದ ಗುರುತಿಸಿ ಕನ್ನಡದವನಲ್ಲ ಅಂತ ಕನ್ನಡಿಗರ ಮನಸ್ಸಲ್ಲಿ ಉಳಿಯಿಂಡುವ ಕೆಲಸ ಮಾಡುತ್ತಾ ಇದ್ದಾನೆ ಚಕ್ರವರ್ತಿ ಶಂಡಚೂಡ ಇವನ 12 ಪ್ರಶ್ನೆಗಳಲ್ಲ ಇವನ ಸಾವಿರಾರು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಕೊಂಡೇ ಬಂದಿದ್ದಾನೆ ಒಂದು ಮುಕ್ಕಾಲು ವರ್ಷದಿಂದ ಅಹೋರಾತ್ರ ಜೂಜು ಮುಕ್ತ ಹೋರಾಟದಲ್ಲಿ ಸುಮ್ಮನೆ ಬಂದು ಕೆದಕೋದು ಜೂಜು ಯಾಕೋ ಆಡಿಸ್ತೀಯ ಜನ ನೀನು ಟೇಬಲ್ ಮೇಲೆ ಇಟ್ಕೊಂಡಿರೋ ವಿವೇಕಾನಂದರು ಇದ್ದಿದ್ರೆ ಕಿಚ್ಚಾ ಸುದೀಪನ ಜೂಜನ್ನ ಮೆಚ್ಚುತ್ತಿದ್ದರೆ ನಿನ್ನ ಟೇಬಲ್ ಮೇಲೆ ಇಟ್ಕೊಂಡಿರೋ ಗೌತಮ ಬುದ್ಧ ಇದ್ದಿದ್ರೆ ಕಿಚ್ಚಾ ಸುದೀಪನ ಆಡಿಸ್ತಾ ಇರೋ ಈ ಜೂಜನ್ನ ಮೆಚ್ಚುತ್ತಿದ್ರು ಇಲ್ಲ ಆದರೆ ಈ ಕಿಚ್ಚಾ ಸುದೀಪನ ಅಭಿಮಾನಿಗಳಿಂದ ಬುದ್ಧನಿಗೂ ಹೆಣ್ಣನಿಂದನೆ ಮಾಡುತ್ತಿದ್ರು ವಿವೇಕಾನಂದನಿಗೂ ಹೆಣ್ಣನಿಂದನೆ ಮಾಡುತ್ತಿದ್ರು ಆದರೆ ಇದು ಅಹೋರಾತ್ರ ನಗುನಗುತ ಸ್ವೀಕರಿಸಿದ್ರು ಹೆಣ್ಣ ರಕ್ಷಣೆಗಾಗಿ ಸ್ತ್ರೀ ರಕ್ಷಾ ಮಾಡಿದ ವಿನಃ ಇವರ ಬೈಗುಳದ ಭಯದಿಂದ ಅಲ್ಲ ಯಾಕಂದ್ರೆ ನಮ್ಮೂರಿನ ಹತ್ರ ಬಾಗೇಪಲ್ಲಿ ಹತ್ರ ಗಡಿದಿಮ್ ಅಂತ ಒಂದು ಊರಿದೆ ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಿರುಪತಿಗೆ ಸಂಬಂಧಿಸಿದ್ದು ಅಲ್ಲಿ ಅತಿ ದೊಡ್ಡ ಜಾತ್ರೆಗಳಲ್ಲಿ ಕರ್ನಾಟಕದಲ್ಲಿ ಒಂದಾದ ಜಾತ್ರೆ ನಡೆಯುತ್ತೆ ಆ ಗಡಿದಿಮ್ ಬೆಟ್ಟ ಘಟೋದ್ಗಚಕನ ಬೆಟ್ಟ ಅಂತ ಹೇಳ್ತಾರೆ ಅಲ್ಲಿ ಚಿತ್ರದುರ್ಗದಲ್ಲಿ ಹಿಡಿಂಬಾಸುರ ಇದ್ರೆ ಭೀಮ ಮತ್ತೆ ಹಿಡಿಂಬೆ ಸಂಸಾರ ಹೂಡಿದ್ದು ಬಾಗೇಪಲ್ಲಿಲಿ ಭಾಗಣ ಅಂದ್ರೆ ಆ ಬೆಟ್ಟದ ಮೇಲೆ ಅವನು ಒಂದು ದೊಡ್ಡ ತಪ್ಪಲೆ ಇಟ್ಟು ಅಡಿಗೆ ಮಾಡ್ತಿದ್ದ ಅದು ಚೆಲ್ಲಿ ಅಲ್ಲಿ ಇವತ್ತಿಗೂ ಆ ಚೆಲ್ಲಿರೋ ನೀರು ಹರಿದಿರೋ ಕಡೆ ಆ ಚೆಲ್ಲಿರೋ ಪಾನಕ ಇದು ಸಾರಿ ಸಾಂಬಾರ್ ಹರಿದಿರೋ ಕಡೆ ಇವತ್ತಿಗೂ ಒಂದು ಗಿಡ ಮರ ಬೆಳೆಯೋದಿಲ್ಲ ಅಷ್ಟು ಪಟ್ಟಿ ಹಂಗೆ ಇದೆ ಆ ಬೆಟ್ಟದಲ್ಲಿ ಅಂತ ಘಟೋದ್ಗಚಕನ ಬೆಟ್ಟದ ಕೆಳಗಡೆ ಶನೇಶ್ವರನ ದೊಣೆ ಮತ್ತೆ ದೇವಸ್ಥಾನ ಇದೆ ಅಲ್ಲಿ ಅಹೋರಾತ್ರನ ಬಾಲ್ಯದಲ್ಲಿದ್ದಾಗ ಅಲ್ಲಿ ಸುಮಾರು 8th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗ ಅಲ್ಲಿ ಒಂದು ಜಾತ್ರೆ ನಡೀತು ಅಲ್ಲಿ ದೂರ ದೂರದಿಂದ ಬಂದ ಎಲ್ಲ ಸಾಧಕರು ಅಲ್ಲಿ ಅನೇಕ ಆಟಗಳನ್ನು ಪ್ರದರ್ಶನ ಮಾಡ್ತಿದ್ರು ಅದರಲ್ಲಿ ಒಂದು ಎಣ್ಣೆ ಮಲ್ಲಕಂಬ ಅಂತ ಮಲ್ಲಕಂಬ ಉದ್ದ ಇರುತ್ತೆ ತುಂಬಾ ದೊಡ್ಡದು ಅದಕ್ಕೆ ಪೂರಾ ನೈಸ್ ಆಗಿರುತ್ತೆ ಹಂಗೆ ಜಾರು ಬಂಡೆ ತರ ಅದರ ಮೇಲೆ ಹರಳೆಣ್ಣೆ ಮುಂತಾದ ಎಣ್ಣೆಗಳು ಜಾರುವ ಎಣ್ಣೆಗಳನ್ನು ಹಚ್ತಾ ಇದ್ರು
ಮೇಲ್ಭಾಗದಲ್ಲಿ ಬೆಣ್ಣೆ ಇಡ್ತಿದ್ರು ಕೃಷ್ಣಂದು ಕೆಳಗಡೆ ಇರೋ ಪಟುವಿಗೆ ಮೈಯೆಲ್ಲ ಎಣ್ಣೆ ಹಚ್ಚುತ್ತಿದ್ರು ಅವನು ಅದ ಮೇಲೆ ಹತ್ತಿ ಹೋಗಿ ಆ ಬೆಣ್ಣೆ ಕದ್ರೆ ಅವನು ವೀರ ಅಂತ ಅವನಿಗೆ ಕಾಲೆಳೆಯೋರು ಬೇರೆ ಬೆಣ್ಣೆ ಕದಿಯೋರು ಅಷ್ಟೇ ಅಲ್ಲದೆ ಜನಗಳು ಅವರನ್ನ ಕವರ್ ಅಲ್ಲಿ ಎಣ್ಣೆ ಹಾಕೊಂಡು ಹೊಡಿತಿದ್ರು ಕಲ್ಲು ಹಾಕೊಂಡು ಹೊಡಿತಿದ್ರು ಕಾಲೆಳಿತಿದ್ರು ಆ ಆಟ ನೋಡಿ ಮೈ ರೋಮಾಂಚನ ಆಗೋಗಿತ್ತು ಅಹುರಾತ್ರನಿಗೆ ಆಡಿದ್ರೆ ಇಂತ ಆಟ ಆಡಬೇಕು ಅಂತ ಇವಾಗ ನಡೀತಾ ಇರೋದು ಅದೇ ಜೂಜು ಮುಕ್ತ ಹೋರಾಟದಲ್ಲಿ ಅಹುರಾತ್ರ ಆ ಮಲ್ಲಕಂಬ ಹತ್ತಿ ಆ ಬೆಣ್ಣೆ ಅಂತ ಜೂಜು ಮುಕ್ತ ಕರ್ನಾಟಕ ಮಾಡಕೊಳ್ಳುತ್ತಿದ್ರೆ ಈ ಪುಂಡು ಪೋಕರಿಗಳು ಹೆಣ್ಣ ನಿಂದಕರಾಗಿ ಶಂಡರಾಗಿ ನಿಂತಿದ್ದಾರೆ ಅದರಲ್ಲಿ ಈಗ ಸೇನಾಧಿಪತ್ಯ ತಗೊಂಡಿದ್ದಾನೆ ಈ ಪ್ರಚಂಡ ಶಂಡನ ಶಂಡಚೂಡ ಚಕ್ರವರ್ತಿ ಶಂಡಚೂಡ ಮಾನ ಮರ್ಯಾದೆ ಇದೆ ಅವನಿಗೆ ಸುಳ್ಳು ನಾಮರ್ದ ಚಂಡಚೂಡ ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯನೋ ಆವತ್ತು ಫೇಕ್ ಮಂಜ ಆಡಿದ್ದೆಲ್ಲ ಫೇಕ್ ಮಾತುಗಳೇ ನಿನ್ನನ್ನೇನಾದರೂ ಪ್ರಧಾನಮಂತ್ರಿ ಮಾಡಿದ್ರೆ ವಿದೇಶಿಯರು ನೈಸ್ ಆಗಿ ಫೇಕ್ ಮಂಜಂತರ ಮಾತಾಡಿದ್ರೆ ದೇಶನೇ ಮಾರ್ಕೊಂಡ್ಬಿಡ್ತೀಯ ನೀನು ಏ ಕಠಿಣವಾಗಿ ಮಾತಾಡಿದ್ರು ಸರಿ ನ್ಯಾಯ ಮಾತಾಡಬೇಕು ಅವನು ಮಾತಾಡಿದ್ದು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಇನ್ನು ಅಹೋರಾತ್ರನ 9000 ವಿಡಿಯೋ ನೀನು ನೋಡೋದು ಯಾವಾಗಲೂ ದಿನಕ್ಕೊಂದು ವಿಡಿಯೋ ನೋಡಿದ್ರು 24 ವರ್ಷ ಬೇಕು ನಿನಗೆ ಅಧ್ಯಯನ ಮಾಡಿದ್ಯಾನ ಅಹೋರಾತ್ರನನ್ನ ನೀನು ನಾನು 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 ನನ್ನ ಕನ್ನಡ ನನ್ನ ಕನ್ನಡ ಹೌದಾ ನಾವು ಕಠಿಣವಾಗಿ ಮಾತಾಡಿದ ಕನ್ನಡ ಅಹೋರಾತ್ರನ ಮಕ್ಕಳನ್ನು ಗೌರವಿಸಿದೆ ನಾನು ಅಂತ ಹೇಳ್ತೀಯ ಎಲ್ಲೋ ಅಹೋರಾತ್ರನ ಮಗಳಿಗೆ ಕನ್ನಡ ಬರಲ್ಲ ಅಂದೆ ಆಕೆ ಕನ್ನಡದ ವಿಡಿಯೋಗಳು ನಿನಗೋಸ್ಕರ ಹಾಕಬೇಕಾಯ್ತು ನಿಮ್ಮ ಅಪ್ಪ ಮಾಡ್ತಿದ್ನೇನೋ ಅಹೋರಾತ್ರನ ಕನ್ನಡ ವಿಡಿಯೋಗಳನ್ನು ಆಂಗ್ಲೀಕರಣಕ್ಕೆ ಶಂಡಚೂಡ ನಿಮ್ಮ ಅಪ್ಪ ಹೇಳಿದ ಬಂದು ಮಾಡ್ತಿದ್ನ ಆ ಮಗು ಕನ್ನಡದಿಂದ ಬೇರೆ ಭಾಷೆಗಳಿಗೆ ಮಾಡ್ತಾ ಇದೆ ನನ್ನ ಮಕ್ಕಳ ಬಗ್ಗೆ ಮಾತಾಡ ನಿಮ್ಮ ಅಪ್ಪನ ಬಗ್ಗೆ ಮಾತಾಡದೆ ಇರ್ತೀನ ನಿಂತರ ಹೆಣ್ಣ ನಿಂದನೆ ಮಾಡೋದಿಲ್ಲ ನೀನು 2-3 ಕೆಟ್ಟ ಮಾತಾಡ್ಬಿಟ್ಟು ಅಂತ ಹೇಳ್ತೀಯ ನೀನು ನೀನು ಅಂದಿದ್ದು ಆ ಮಗನೇ ಈ ಮಗನೇ ಅಂತ ತಾಯಿಗೆ ಅವಮಾನ ಮಾಡಿದ್ಯಾ ನೀನು ಹೆಣ್ಣ ನಿಂದಕ ಶಂಡಚೂಡ ನಪುಂಸಕ ನಾಮರ್ದ ನಿರ್ಲಿಂಗಿ ಶಂಡಚೂಡ ತಾಯಿಗೆ ಅವಮಾನ ಮಾಡಿದ್ಯಾ ನಿನಗೆ ಚಿಕ್ಕ ಭಾಷೆ ಆಗಿರ್ಬೋದು ನಮಗೆ ಅದು ದೊಡ್ಡ ಭಾಷೆ ಏಯ್ ವೀರಭೂಮಿ ಕಣ ನಮ್ದು ಏನು ಮಾತಾಡ್ತೀಯ ನೀನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ ಜೂಜಾಡಿಗನ ಸಮರ್ಥನೆ ಮಾಡ್ಕೊಂಡು ಬಂದು ಬುದ್ಧನ ವಿಗ್ರಹ ಬುದ್ಧನನ್ನ ಕೇಳ್ತೀಯ ಯಾರು ಪ್ರಶ್ನಾತೀತರಲ್ಲ ಅಂತ ಬುದ್ಧನ ಕೇಳೋ ಜೂಜಾಡಿಸೋದು ಸರಿನೇನು ಅಂತ ಗೌತಮ ಬುದ್ಧ ಹೇಳಿದ್ದಾನೆ ಯಾವ್ದು ಆಡಬಾರದು ಯಾವ್ದು ಆಡಬೇಕು ಎಷ್ಟು ಕೂಡಿಡಬೇಕು ಎಷ್ಟು ಆಸ್ತಿ ಮಾಡಬೇಕು ಯಾವ್ದು ಮಾಡಿದ್ರೆ ದುಃಖ ಬರುತ್ತೆ ಆಸೆಯೇ ದುಃಖಕ್ಕೆ ಮೂರ ಆಸೆ ಇದ್ದವರೇ ಜೂಜಾಡೋದು ಕಣ ಏನು ಬ್ಯಾಗಲ್ಲಿ ಹಾಕೊಂಡು ನೋಡಿ ಅದು ಕಲ್ತಿದ್ದೀರಾ ಹಂಗೆ ಆಡ ಯುದ್ಧ ಥೂ ಹೇಡಿ ಏನು ನಿಂದು ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಭಗತ್ ಸಿಂಗ್ ಅಂತ 21 ವರ್ಷಕ್ಕೆ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿದ ವ್ಯಕ್ತಿಗೆ ಇನ್ನೇನು ಉಳಿದಿದೆಯೋ ಶೂನ್ಯ ಪ್ರಶ್ನೆ ಭಗತ್ ಸಿಂಗ್ ಅನ್ನ ಮುಂದೆ ಪ್ರಶ್ನೆ ಮಾಡೋ ಯೋಗ್ಯತೆ ಇದೆಯೇನೋ ನಿನಗೆ ಭಗತ್ ಸಿಂಗ್ ಕೂಡ ಪ್ರಶ್ನಾತೀತ ಅಂತೀಯ ನೀನು ಯಾರು ಸಾವ ಗೆದ್ದಿರ್ತಾರೋ ಅವ್ರ ಹತ್ರ ಏನೋ ಹೋರಾಡ್ತೀಯ ನೀನು ಹೇಡಿ ಚೂಡ ಇರ್ಲಿ ಗೆಳೆಯರೇ ನಿಮಗೆ ಕತೆ ಹೇಳ್ತೀನಿ ಬನ್ನಿ ಸ್ವಲ್ಪ ಮಳೆ ಶುರುವಾಯ್ತು ಈ ಕಡೆ ಹೋಗಿ ಕತೆ ಹೇಳ್ತೀನಿ ಏನ್ ಗೊತ್ತಾ ಅತಿ ಸುಂದರ ಕತೆ ಗೌತಮ ಬುದ್ಧರ ಕಾಲದಲ್ಲಿ ಒಂದು ಸಾಮಾನ್ಯ ಸಾಮಂತ ರಾಜ ಇರ್ತಾನೆ ಸುಮಾರು 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು
ಇರ್ತಾರಲ್ಲ ಆ ಟೈಮ್ ಅಲ್ಲಿ ಆ ರಾಜನ ಹೆಸರು ಪಸನೇದಿ ಅಂತ ಅವನು ಸ್ವಲ್ಪ ಅಕ್ರಮದ ರಾಜ ಅವನು ಸಕ್ರಮ ಇರೋದಿಲ್ಲ ಬಾಯಿ ಬಿಟ್ರೆ ಸುಳ್ಳು ಇವಂತರ ಅವನಿಗೊಬ್ಬ ಹೆಣ್ಣ ಶೋಷಕ ಶಂಡ ಮಗ ಇರ್ತಾನೆ ಅವನ ಮಂತ್ರಿ ವರ್ಗ ಅಂದ್ರೆ ಬುದ್ಧಿ ಹೇಳುವವರ ವರ್ಗದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಅಹಿಂಸಕ ಅಂತ ತುಂಬಾ ಸುಂದರ ತುಂಬಾ ವೀರ ಕೂಡ ಏನು ಸುಂದರ ಜನ ಅವನಿಗೆ ಮೋಡಿ ಆಗ್ತಿರ್ತಾರೆ ಅವನ ಬುದ್ಧಿ ಮಟ್ಟಕ್ಕೆ ಅವನನ್ನ ಗುರುಕುಲಕ್ಕೆ ಹಾಕ್ತಾರೆ ಗುರು ಸ್ವಲ್ಪ ವೃದ್ಧ ಗುರುವಿನ ಹೆಂಡತಿಗೂ ಗುರುವಿಗೂ ಸುಮಾರು 30 ವರ್ಷ ಗ್ಯಾಪ್ ಇರುತ್ತೆ ಚಿಕ್ಕ ವಯಸ್ಸು ಇವನು ಗುರುಕುಲದಲ್ಲೇ ಬೆಳೆದು ಸುಮಾರು 6 ಅಡಿ ಎತ್ತರ ಆಗ್ತಾನೆ 6 ಅಡಿ ಎಡಿ ಎತ್ತ ಬುದ್ಧನನ್ನ ಬಿಟ್ರೆ ನೆಕ್ಸ್ಟ್ ಸುಂದರ ಅಂದ್ರೆ ಇವನೇ ಇವನು ಗುರುಗಳಿಗೆ ಇವನಂದ್ರೆ ತುಂಬಾ ಇಷ್ಟ ಈ ಪ್ರಚಂಡ ಶಂಡನ ಅಭಿಮಾನಿಗಳ ತರ ಎಲ್ಲರೂ ಹೊಟ್ಟೆ ಊರಿಗೆ ಗುರುಗಳಿಗೂ ಇವನಿಗೂ ಮಧ್ಯೆ ಏನಾದರೂ ತಂದಿಟ್ಟು ಬಿಡೋಣ ಅಂತ ನೋಡ್ತಾರೆ ನಮ್ಮ ನಮ್ಮ ಇನ್ನೊಡಿ ಹೆಂಗ್ ಇಳಿತಾ ಇದೆ ತಿಯೋ ಆವಾಗ ಪ್ರತಿ ಸರಿನೂ ಹೋಗಿ ಗುರುಗಳೇ ಅಮ್ಮ ಅವ್ರ ಹತ್ರ ತುಂಬಾ ಮಾತಾಡ್ತಾನವನು ಅಂತ ಇಂತ ಹೇಳ್ತಾರೆ ಆಯಮ್ಮ ಮಗನ್ ತರ ನೋಡ್ತಾ ಇರ್ತಾಳೆ ನಮ್ಮ ಕುಮಾರ ರಾಮನ ಕತೆ ಇದ್ದಂಗೆ ಆದ್ರೆ ಅಲ್ಲಿ ಅಮ್ಮ ತುಂಬಾ ಒಳ್ಳೆಯವರು ಪಾಪ ಗುರುಪತ್ನಿ ಒಂದಿವಸ ಗುರುಪತ್ನಿಗೆ ಕಿರುಬೆರಳಲ್ಲಿ ಗಾಯ ಆಗುತ್ತೆ ಗಾಯ ಆದಾಗ ಈ ಹುಡುಗ ಆ ಕಿರುಬೆರಳಿಗೆ ಕಟ್ಟು ಕಟ್ತಾ ಇರ್ತಾನೆ ಅದನ್ನ ಗುರುಗಳಿಗೆ ತೋರಿಸ್ಬಿಟ್ಟು ಅನುಮಾನ ಬೀಳುವ ಹಾಗೆ ಮಾಡ್ತಾರೆ ಹುಡುಗರು ಗುರು ಅವನನ್ನ ಅವಾಗ ಆಶ್ರಮ ಬಿಟ್ಟು ಹೋಗು ಇಲ್ಲೇ ಇರಬೇಕು ಅಂದ್ರೆ ನಿನ್ನ ಕಿರುಬೆರಳು ಕಟ್ ಮಾಡು ಇಲ್ಲ ಅಂದ್ರೆ ನೀನು ಮಾಡಿರೋ ಗುರುದ್ರೋಹಕ್ಕೆ 1000 ಕಿರುಬೆರಳುಗಳು ತಂದುಕೊಡು ನಿನ್ನಂತ ಹಾದಿ ತಪ್ಪಿದವರಿಂದ ಅಂತ ಬೈದು ಬಿಟ್ರೆ ಅವನು ಆಶ್ರಮ ಬಿಟ್ಟು ತಾಯಿ ಹತ್ರ ಹೋಗ್ಬಿಡ್ತಾನೆ ತಾಯಿಗೆ ನನ್ನ ಕೈಲಿ ಕೆಲಸ ಮಾಡಕಾಗಲ್ಲಮ್ಮ ಅಂತ ಹೇಳ್ತಾನೆ ಅಹಿಂಸಕ ಅದಕ್ಕೆ ತಾಯಿ ಆಯ್ತಪ್ಪ ಅಂತ ಹೇಳಿದ್ರೆ ಅವನಿಗೆ ಸುಂದರವಾದ ತಂಗಿ ಇರ್ತಾಳೆ ಅವನಷ್ಟೇ ಸುಂದರ ತುಂಬಾ ಸುಂದರ ಅಷ್ಟೊತ್ತಿಗೆ ಪಸನೇದಿ ರಾಜನ ಮಗ ಆ ಹುಡುಗಿನ ಎತ್ಕೊಂಡು ಹೋಗ್ಬಿಡ್ತಾನೆ ಅತ್ಯಾಚಾರ ಮಾಡಿ ಮಗು ಮನೆಗೂ ಬರಲ್ಲ ಸತ್ತು ಹೋಗುತ್ತೆ ಆ ಕೋಪಕ್ಕೆ ಅಮ್ಮ ಹೇಳ್ತಾರೆ ನಿನ್ನ ಗುರುಗಳು ಒಳ್ಳೇದು ಹೇಳಿದರೋ ನೀನು ಇನ್ನು ಅವನ ಅಂತ್ಯ ಮಾಡು ಆಗ ಅವನು ಗುರುಗಳ ಮಾತಿನಂತೆ ಇದು ಕಾರಣದಿಂದ ಆಗಿದೆ ಈ ಘಟನೆ ಅಂತ ಹೇಳಿ ಆ ರಾಜನ ಮಗನನ್ನ ಕಾಡಿಗೆ ಎತ್ಕೊಂಡೋಗಿ ಛಿದ್ರ ಛಿದ್ರ ಮಾಡಿ ಅವನ ಕಿರುಬೆರಳನ್ನ ತೆಗೆದುಕೊಂಡು ಒಂದು ಮರದ ಮೇಲೆ ಬಚ್ಚಿಡ್ತಾನೆ ಜನ ಇವನನ್ನ ಹೊಗಳ್ತಾರೆ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ತುಂಬಾ ಅತ್ಯಾಚಾರಗಳು ಮಾಡಿರ್ತಾನೆ ಅವನು ಹುಡುಗ ಒಂದು ಕಡೆ ಜನರ ಸಪೋರ್ಟ್ ಇನ್ನೊಂದು ಕಡೆ ರಾಜನ ವಿರೋಧ ಕಟ್ಕೋತಾನೆ ಆದ್ರೆ ರಾಜನಿಗೆ ಏನು ಮಾಡಕ್ಕಾಗಲ್ಲ ಇವನಿಗೆ ತುಂಬಾ ಕಷ್ಟ ಇವನ ನಡೆಯೋದು ಯಾವಾಗ್ಲೂ ಇವನ ಜೊತೆ ದಂಡು ಸೇರ್ಕೊಳತ್ತೆ ಇವನು ಅನಾಥ ರಕ್ಷಕ ಹೆಣ್ಣ ರಕ್ಷಕ ಅಂತ ದಿನಕ್ಕೆ 1000 ಫೋನ್ ಬರ್ತಾ ಇದೆ ದಿನಕ್ಕೆ 1000 ಮೆಸೇಜಸ್ ಬರ್ತಾ ಇದೆ ನಿಮ್ಮೊಡನೆ ನಾವಿದ್ದೀವಿ ಅಹೋರಾತ್ರ ಅಂತ ಅಹೋರಾತ್ರನಿಗೆ ಇಷ್ಟಿರ್ಬೇಕು ಅಂದ್ರೆ ಆ ಕಾಲದಲ್ಲಿ ಬಿಸಿರಕ್ತ ತರುಣರು ಬೇರೆ ಕೆಲಸ ಇರಲ್ಲ ಎಷ್ಟು ಜನ ಸೇರ್ಕೊಂಡಿರ್ಬೋದು ಈ ಅಹಿಂಸಕನಿಗೆ ಹೋಗಿ ಬಂದವರಿಗೆಲ್ಲ ಬೆರಳು ತೋರಿಸ್ತಾ ಇರ್ತಾನೆ ಅವಾಗ ನೋಡಿದಾಗ ಒಂದ್ಸಲ ಹಕ್ಕಿಗಳು ಆ ಬೆರಳ ಸುತ್ತಲೂ ಇರುವಂತಹ ಮಾಂಸವನ್ನ ತಿಂದು ಬಿಟ್ಟಿರುತ್ತೆ ಅದಕ್ಕೆ ಅವನು ಮಾಲೆಯಾಗಿ ಧರಿಸ್ಕೊಳಕ್ ಶುರು ಮಾಡ್ತಾನೆ ಏನಿಲ್ಲ ಅವನು ಏನ್ ಮಾಡ್ತಾನೆ ಯಾರು ಹೆಣ್ಣ ಶೋಷಣೆ ಮಾಡ್ತಾರೋ ಅವ್ರನ್ನೆಲ್ಲ ಕಡ್ದಾಕೋದು ಅಥವಾ ಬದುಕಿರೋಂಗೆ ಅವ್ರ ಬೆರಳು ಕಡ್ಕೊಳ್ಳೋದು ಕಲೆಕ್ಟ್ ಮಾಡಕ್ ಶುರು ಮಾಡ್ತಾ ಇರ್ತಾನೆ ಅವನ ಭಯಕ್ಕೆ ಹೆಣ್ಣ ಶೋಷಣೆನೆ ಕಡಿಮೆ ಆಗ್ಬಿಡುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ಕತೆ
ಆ ಕಾರಣದಿಂದ ಅವನ ಹೆಸರು ಅಂಗುಲಿಮಾಲ ಅಂತ ಹೆಸರು ಬರುತ್ತೆ ಮಹಾ ತತ್ವಜ್ಞಾನಿ ಕೂಡ ಮಹಾ ಬುದ್ಧಿವಂತ ಅವನು ಏನು ಕಥೆಗಳಲ್ಲಿ ಚಿತ್ರಿಸುತ್ತಾರೆ ಅವನೊಬ್ಬ ದರೋಡೆಕೋರ ಅವನೊಬ್ಬ ಕಳ್ಳ ಅವನು ವಿಕೃತ ಬಂದವರನ್ನೆಲ್ಲ ಮುಖಾಮುಖಿ ನೋಡದೆ ಕಡಿತಾ ಇರ್ತಾನೆ ಹಾಗಿರಲಿಲ್ಲ ಹಂಗಿರೋಕ ರಾಜರ ಕಾಲದಲ್ಲಿ ಆಗ್ತಿರಲಿಲ್ಲ ಒಂದು ನ್ಯಾಯವಂತನಾಗಿರಬೇಕು ಅಂತ ರಾಬಿನ್ ಹುಡ್ ಗೆ ಹೋಲಿಸ್ತಾನೆ ಶಂಡ ಚೂಡ ಕಿಚ್ಚಾಸಿ ದೂಪನನ್ನ ರಾಬಿನ್ ಹುಡ್ ಐಶ್ವರ್ಯವಂತರನ್ನ ದೋಚಿ ತನಗೇನು ಇಟ್ಕೊಳ್ಳದೆ ಬಡವರಿಗೆ ಹಂಚಿ ಹೀರೋ ಆಗ್ತಾನೆ ಆದ್ರೆ ಎಂಡ್ ವಿತ್ ಟ್ರಾಜಿಡಿ ಅವನ ಶಿಕ್ಷೆಗೊಳಗಾಗ್ತಾನೆ ಯಾಕರ ಇಲ್ಲಿ ಬಡವರನ್ನ ದೋಚಿ ಸಾವುಕಾರರಿಗೆ ಮೂರು ಕ್ಯಾಸ್ ಕೊಟ್ಬಿಟ್ಟು ಮಿಕ್ಕಿರೋದು ಕೆಳಗೆ ಹಾಕೊಳ್ಳೋದು ರಾಬಿನ್ ಹುಡ್ನಾ ಥು ಬಾ ಏನು ಥ್ರೆಟ್ ಟೆಕ್ನಿಕ್ಸ್ ಏನಂತಾನೆ ಯಾರು ಸುಪಾರಿ ಕೊಟ್ಟಿದ್ದು ಅಂತ ಸುಪಾರಿ ಸಾಂವಿಧಾನಿಕ ಭಾಷೆ ಏನೋ ಕತ್ತೆ ಸುಪಾರಿ ಸಾಂವಿಧಾನಿಕ ಭಾಷೆನಾ ಅದು ರೌಡಿ ಭಾಷೆ ಅದು ಸುಪಾರಿ ಕೊಟ್ಟಿದ್ದು ಯಾರು ಗೊತ್ತಾ ಕಿಚ್ಚ ಸುದೀಪ ಅವನ ಶಿಷ್ಯರುಗಳಿಂದ ಹೆಣ್ಣ ನಿಂದನೆ ಮಾಡಿಸಿ ದಂಡಿಸಿದೆ ಅಹೋರಾತ್ರನಿಗೆ ಸುಪಾರಿ ಅಂತ ಕೊಟ್ಟಿದ್ದು ಅವನು ಇವತ್ತು ಅನುಭವಿಸ್ತಾ ಇದ್ದಾನೆ ಇದೇ ಅಂಗುಲಿಮಾಲನ ಕತೆ ಎಲ್ಲಿವರೆಗೂ ಹೋಗುತ್ತೆ ಹೀಗೆ ಅವನು 999 ಬೆರಳು ಕಟ್ ಮಾಡಿ ಇಟ್ಕೋತಾನೆ ಹೆಣ್ಣ ಶೋಷಕರದ್ದು ದರೋಡೆಕೋರರದ್ದು ಪಾಪಿಗಳದ್ದು ಕಡೆಗೆ ಊರಿಗೆ ಬುದ್ಧ ಬಂದಿದ್ದರಂತೆ ಅಹಿಂಸಾ ಅಂತ ಹೇಳ್ತಾರೆ ತನ್ನ ಹೆಸರೇ ಬಂದಿದೆ ತನ್ನ ಹೆಸರು ಪ್ರಚಾರ ನಡೀತಾ ಇದೆ ಅಹಿಂಸಕ ಅನ್ನೋದು ಅವನಿಗೆ ಎಲ್ಲೋ ಕರುಣೆ ಅವನ ಮೀಟ್ ಮಾಡಬೇಕು ಬುದ್ಧನ ಅಂತ ಹೋಗ್ತಾನೆ ಅದಕ್ಕೇನ್ ಬರೀತಾರೆ ಅಂದ್ರೆ ಅವರ ಅಮ್ಮನ್ನೇ ಸಾವಿರದ ಬೆರಳಂತೆ ಹೆಣ್ಣು ಮಕ್ಕಳನ್ನ ಒಬ್ಬರನ್ನೂ ಕಡಿದಿಲ್ಲ ಅವನು ಬಾಯಿಗೆ ಬಂದಂಗೆ ಬರೀತಾರೆ ಬುದ್ಧ ಹಾದು ಹೋಗಬೇಕಾದ್ರೆ ನಮ್ಮೂರ ಕಡೆ ಬಂದಿದ್ದಾರೆ ಬುದ್ಧ ನಾನು ಮೀಟ್ ಮಾಡ್ತೀನಿ ಎಲ್ಲರ ಜೊತೆಯಲ್ಲಿ ಅಂತ ಹೇಳಿ ತನ್ನ ದಂಡನೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಬುದ್ಧ ಇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಏ ಇಲ್ಲ ಇಲ್ಲ ಯಾಕೆ ನೋಡೋದಿಲ್ಲ ಯಾಕೆ ನೋಡೋದಿಲ್ಲ ಅಂತ ತುಂಬಾ ಕಾಲಿಡಿದು ಬೇಡ್ಕೋತಾನೆ ಆವಾಗ ಅವರಿಬ್ಬರಿಗೂ ಸಂವಾದ ಆಗುತ್ತೆ ಇಬ್ಬರು ಜ್ಞಾನಿಗಳೇ ಬುದ್ಧ ಅಪ್ರತಿಮ ಜ್ಞಾನಿ ಅಂಗುಲಿ ಮಾಲನನ್ನ ತನ್ನ ಕಣ್ಣುಗಳಲ್ಲಿ ಅಷ್ಟೇ ಅಲ್ಲ ಮಾತಿನಿಂದನು ರಂಜಿಸಿ ಅವನ ಮನಸ್ಸಿಗೆ ಉತ್ತರಗಳನ್ನು ಕೊಟ್ಟು ಏನಿದೆ ಸಂವಾದ ಗೊತ್ತಾ ಬುದ್ಧ ಕೇಳ್ತಾನೆ ನೋಡೋ ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ ನಿನ್ನದು ಒಂದು ಕಾರ್ಯ ಅಷ್ಟೇ ಹುಡುಕಿಕೊಂಡು ಹೋಗಿ ಮಾಡುವುದಲ್ಲ ನಿನ್ನ ಹತ್ತಿರ ಬಂದಾಗ ಮಾಡುವುದು ಕಣ್ಣಿಗೆ ಬಿದ್ದಾಗ ಮಾಡುವುದು ಕರ್ಮ ನೀನು ಹೇಳ್ತೀಯ ದುಷ್ಟರನ್ನ ಶಿಕ್ಷಣೆ ಮಾಡಿದೀಯ ಅಂತ ಆ ಕಾಲದಲ್ಲೇ ಸಂವಿಧಾನ ಮಾತಾಡ್ತಾನೆ ಬುದ್ಧ ನೀನು ಕಡಿದವರೆಲ್ಲ ತಪ್ಪಿತಸ್ಥರು ಅಂತ ನಿನಗೆ ನಂಬಿಕೆ ಇದೆಯಾ ಯಾರೋ ಪರ್ಸನಲ್ ದ್ವೇಷ ತಂದು ನಿನ್ನ ಮೇಲೆ ಅವನು ಹೆಣ್ಣ ಶೋಷಕ ಅಂತ ಹೇಳಿದ ತಕ್ಷಣ ನೀವು ಇವಾಗ ಹೇಳ್ತಾ ಇದ್ದೀರಲ್ಲ ಅಹೋರಾತ್ರ ಕಳ್ಳ ಅಹೋರಾತ್ರ ಸುಳ್ಳ ಅಹೋರಾತ್ರ ವಂಚಕ ಅಹೋರಾತ್ರ ಮೋಸ ಹಿಂಗೆಲ್ಲ ಹೇಳ್ತಾ ಇದ್ರಲ್ಲ ನಿಮ್ಮಂತ ಅವ್ರ ಮಾತು ಕೇಳ್ಕೊಂಡು ನನ್ನ ಕಡ್ದಂಗೆ ಅವನು ತಪ್ಪು ಮಾಡಿರ್ತಾನೆ ಎಷ್ಟೋ ಬೆರಳುಗಳು ಒಳ್ಳೆಯವ್ರದ್ದು ಕಡ್ದು ಬಿಟ್ಟಿರ್ತಾನೆ ಅಂತ ಬುದ್ಧ ಹೇಳದು ಅಯ್ಯೋ ಇದಕ್ಕೇನು ಪಶ್ಚಾತ್ತಾಪ ಅಂತ ಕಾಲಿಡಿಗೆ ಬಿದ್ದು ಬಿಡ್ತಾನೆ ಅಂಗುಲಿಮಾಲ ಅದಕ್ಕೇನಪ್ಪ ಅಂತ ಹೇಳಿ ಅವನಿಗೆ ಬುದ್ಧ ಧರ್ಮ ಬೋಧನೆಯಾಗಿ ಶಿಷ್ಯತ್ವ ಸ್ವೀಕಾರ ಆಗುತ್ತೆ ಅದಾದ ನಂತರ ಅವನು ಯಾವಾಗ ಸಂತನಾಗಿ ಸಾಧು ಆಗ್ತಾನೋ ಅವನು ಹೋದ ಊರುಗಳಲ್ಲೆಲ್ಲ ಅವನನ್ನ ಕಲ್ಲಲ್ಲಿ ಒಡೆದು ಹಿಂಸೆ ಮಾಡಿ ಅವನದನ್ನೆಲ್ಲ ನನ್ನ ಪ್ರಾರಬ್ಧ ಕರ್ಮ ಅಂತ ಸ್ವೀಕರಿಸ್ತಾನೋ ಅಂಗುಲಿಮಾಲ ಎಂತ ದೊಡ್ಡ ಸಂತ ಅವನು ಅವನ ಕಥೆಯನ್ನು ಬಳಸ್ಕೋತೀಯ ಇವನು ಯಾವನೋ ಜೂಜಾಡಿಗನಿಗೋಸ್ಕರ ಬಾಯಿಗೆ ಬಂದಂಗೆ ಏನೋ ಓದಿದವ್ರ ತರ ನಿಮ್ಮ ನಮ್ಮ ಮಗಳಿಗೆ ಬರೋಷ್ಟು ಕನ್ನಡ ಬರಲ್ಲ ಯಾವನ ಕಾಂಪಿಟೇಷನ್ ಕೂತಿದ್ದಾನೇ ಅಹೋರಾತ್ರ ಕರ್ನಾಟಕದ ಅತ್ಯಂತ ಕಡಿಮೆ ಕನ್ನಡ ಗೊತ್ತಿರೋನು ಒಂದನೇ ಕ್ಲಾಸ್ ಮಗುಗೂ ಗೊತ್ತಿರಲ್ಲ ಅಷ್ಟು ಗೊತ್ತಿರಲ್ಲ ಇವನಿಗೆ ಅಹೋರಾತ್ರನಿಗೆ ಭಾಷೆ ಬಳಸೋದು ನಿನ್ನಷ್ಟು ಜ್ಞಾನಿ ಇಲ್ಲ ಒಪ್ಕೋತಾ ಇದ್ದೀನಲ್ಲ ನೀನು ಮಹಾಜ್ಞಾನಿ ಇದೀಯ ನಿನ್ನ ಕನ್ನಡ ಅಪಸವ್ಯ ಎಂತ ಪದಗಳು ಬಳಸ್ತೀಯ ಆದರೆ ಪ್ರಯೋಜನ ಏನೋ
ಹೊಟ್ಟೆ ಒಳಗಡೆ ಹೊಲ್ಸ್ ಇಟ್ಕೊಂಡು ಅಸಹ್ಯ ಮಾತಾಡ್ತೀಯಲ್ಲ ನೀನು ಏಯ್ ಜೂಜು ಮುಕ್ತ ಆಂದೋಲನ 2 ದಿನ ಜೈಲಿಗೆ ಹೋಗಿದಿನಿ ಆಕ್ಚುಲಿ ನಿನ್ನ ಜೊತೆ ಏನಕ್ಕೆ ಈ ವಾಗ್ವಾದ ವ್ಯರ್ಥ ಸಂವಾದ ಇದು 2 ದಿನ 136 ದಿನದ ಜೈಲುವಾಸದಲ್ಲಿ 2 ದಿನ ಜೂಜು ಮುಕ್ತಕ್ಕಾಗಿ ಪ್ಲೇವಿನ್ ಮಳಿಗೆಗಳನ್ನು ಒಡೆದು ಹೋಗಿದಿನಿ ಎಲ್ಲ ನಿನ್ನ ಲೈಫೇ ಅಸಂವಿಧಾನಿಕ ಹೋರಾಟ ಮಾತು ಶಕ್ತಿ ಅದು ಸಂವಿಧಾನಿಕ ಮಾತಲ್ಲಿ ಇರಬೇಕು ಹೋರಾಟ ಕಲಿಸ್ತೀಯಾ ನೀನು ನೀನೇ ಜೈಲಿಗೆ ಹೋಗಿದ್ಯಾ ಜೈಲಿಗೆ ಯಾವುದಕ್ಕೆ ಹೋಗಿದ್ಯಾ ನಿಂದು ಹಿಸಾಬ್ ಕೊಡ ಲೆಕ್ಕಾಚಾರ ಕೊಡ 136 ದಿನದಲ್ಲಿ ಹೆಣ್ಣ ಶೋಷಣೆಗೆ ಎಷ್ಟು ದಿವಸ ಹೋಗಿರ್ತೀಯೋ ಯಾರಿಗೆ ಗೊತ್ತು ನೀನು ಸಮರ್ಥನೆ ಮಾಡ್ಕೋ ಇವಾಗ ಬ್ಲ್ಯಾಕ್ಮೇಲ್ ಮಾಡಿ ಎಷ್ಟು ಜನಕ್ಕೆ ಹೋಗಿರ್ತೀಯೋ ಯಾರಿಗೆ ಗೊತ್ತು ಗೊತ್ತಿಲ್ಲ ನಮಗೆ ನೀನು ಒಳ್ಳೆದಕ್ಕೆ ಹೋಗಿರಬಹುದು ಏನು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದಕ್ಕೆ ಸ್ವಾತಂತ್ರ್ಯದ ಟೈಮಲ್ಲಿ ನಿನ್ನ ಹುಟ್ಟೆ ಇರಲಿಲ್ಲ ಅದೃಷ್ಟ ನಮ್ಮದು ಯಾವ ಹೋರಾಟಕ್ಕೋಸ್ಕರ 136 ಜನ ಜೈಲಿಗೆ ಹೋಗಿದ್ದೆ ನೀನು ಜನಗಳನ್ನ ಜೂಜಾಡಿಗನ ಪರ ವಹಿಸಿಕೊಂಡು ಕಾಲ್ ಎಳಿತೀಯ ಎಳಿಯೋ ಅವರತ್ರ ನಿನ್ನಂತ ಕಾಲ್ ಎಳಿಯಂತ ಪುಂಡ ಪೋಕರಿಗಳು ಬೇಕು ಆವಾಗಲೇ ನಾವು ಮಲ್ಲಕಂಬ ಹತ್ತಿ ಮೇಲೆ ಗೆಲ್ಲುವುದು ಗೆಳೆಯರೇ ನಿಮಗೆ ಯಾವ ಅಭ್ಯಂತರವೂ ಇಲ್ಲ ಸ್ವತಂತ್ರ ಹರಣವೂ ಇಲ್ಲ ಅವನ ಮಾತನ್ನ ನಂಬೋದಕ್ಕೆ ಅಹೋರಾತ್ರ ಯಾವ ಬೇಸರವೂ ಇಲ್ಲ ನೀವು ನಾನೇ ಹೇಳ್ತಾ ಇದ್ದೀನಿ ಅಹೋರಾತ್ರನ ಯಾವತ್ತು ನಂಬಬೇಡಿ ನೀವು ಇವನೊಬ್ಬ ಹುಲುಮಾನವ ಅದಕ್ಕೆ ಇವನು ಒಬ್ಬಂಟಿ ಹೋರಾಟ ನನಗೆ ಬೇಕೋ ಜೂಜು ಮುಕ್ತ ಕರ್ನಾಟಕ ನಿಮಗೆ ಬೇಕೋ ಇಲ್ಲವೋ ಗೊತ್ತಿಲ್ಲ ನಾನು ಬದುಕಿರೋವರೆಗೂ ಇಂಥವೆಲ್ಲ ಮಾಡ್ತಾನೆ ಇರ್ತೀನಿ ಯಾರು ನನ್ನ ಜೊತೆಗೂಡಿ ಅಂತ ಯಾವತ್ತಾದರೂ ಕರೆದಿದ್ದೀನಾ ನಿಮ್ಮನ್ನ ಅವರ ಹತ್ರ ಕೆಟ್ಟವನೇ ಏನಪ್ಪ ಇವಾಗ ಜನಗಳ ಮಧ್ಯೆ ನೀನು ಆ ಶ್ರೀನಾಥ್ ಗೌಡ ಅವನು ಆ ದುರ್ಮಾರ್ಗ ಗೌಡ ಅವನು ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಹಣಿತಾ ಇದ್ರಲ್ಲ ಏಯ್ ನಾಚಿಕೆ ಗೆಟ್ಟವರು ನಿಮಗೆ ಮಾನ ಮರ್ಯಾದೆ ಇದೆಯಲ್ಲ ಥೂ ಆಕ್ಚುಲಿ ಹೇಳ್ತೀಯ ಇನ್ನೂ ಒಂದು ವರ್ಷ ಅಷ್ಟೇ ಅದು ಸುಳ್ಳೆ ಯಾವತ್ತೂ ಹಂಗೆ ಹೇಳಲಿಲ್ಲ ಕಾಲಕ್ಕೆ ಬೀಳ್ತೀವಿ ಬಿಟ್ಬಿಡಿ ಅಂತ ಅಂದ್ರಷ್ಟೇ 4 ತಿಂಗಳು ಅಂತ ಹೇಳಿದ್ರು ಇವಾಗ ಇನ್ನೊಂದು ಯಾವುದೋ 11 ಅಂತ ಆಡಿಸ್ತಾ ಇದೆಯಲ್ಲ ಅದು ಪ್ರಾಮಾಣಿಕ ಜೂಜ ನಿಮ್ಮಪ್ಪ ಹಾಕೊಟ್ಟ ತಳಪಾಯನದು ಹೆಣ್ಣ ನಿಂದಕ ಮನೆಯವ್ರ ಬಗ್ಗೆ ಮಾತಾಡ್ತೀಯ ಸಾಮಾನ್ಯ ಜೂಜನದು ನಿನ್ನ ತೂತು 176 ಇಟ್ಕೊಂಡು ಇನ್ನೊಬ್ಬರು ತೂತು ಮುಚ್ಚಕ್ಕೆ ಬರ್ತೀಯ ನೀನು ತೂತ್ ಇಲ್ಲದೆ ಇರೋರಿಗೆ ತೂತ್ ಮಾಡ್ತಾ ಇದೀಯ ನೀನು ಒಂದು ವರ್ಷ ಪಾಪನಂತೆ ಓ ಕಿಚ್ಚ ಸುದೀಪ ಪಾಪ ಒಂದು ವರ್ಷ ಅಷ್ಟೇ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಇಲ್ಲಿ ಪ್ರಾಣಗಳೇ ಹೋಗ್ತಾ ಇದ್ರೆ ನಿನ್ ಪುಟ್ಟಕೋಸಿ ಕೋಟಿಗಳು ಯಾವ್ದು ಅದು ಹಣಕ್ಕಿಂತ ಪ್ರಾಣಗಳು ಜಾಸ್ತಿ ನಿನ್ನ ಕರ್ನಾಟಕದಲ್ಲಿ ಪ್ರಾಣಗಳು ಹೋಗ್ತಾ ಇದೆ ಜನಗಳು ಸತ್ತೋಗ್ತಾ ಇದಾರೆ ನಿನ್ನ ಅಗ್ರಿಮೆಂಟೇ ಗ್ರೇಟ್ ಆಗೋಯ್ತೇನ ಯಾವುದೋ ಒಂದು ಪಿಕ್ಚರ್ ಪ್ರಮೋಷನ್ಗೆ ಹೋಗಿ ಸಿಎಂ ಮೀಟ್ ಮಾಡೋಕ್ಕಾಗುತ್ತೆ ಈ ವಿಚಾರದಲ್ಲಿ ನನ್ನ ಕಾಪಾಡಿ ಇದು ನನ್ನ ತಪ್ಪಾಗೋಗಿದೆ ಅಂತ ಕೇಳೋಕೆ ಅಯ್ಯೋ ನಮ್ಮ ಕೈಲಾಗಲ್ಲ ನಿಮಗೆ ಹೆಚ್ಚು ಪರಿಚಯ ಅಂತೀರ ನಾಟ್ಕಾಡ್ತಾನ ಅವನು ಅವನು ಫೇಕ್ ಫೇಕ್ ಮಂಜ ಅವನು ನೀನೊಬ್ಬ ಡಬಲ್ ಫೇಕ್ ನಿನ್ನ ಫೇಕತ್ವ ಪೂರಾ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಗೊತ್ತು ಯಾರೋ ಮುಗ್ಧ ಇನ್ನೋಸೆಂಟ್ ಹೆಣ್ಣಿರ್ಬೇಕು ಮೋಸ ಆಗಿದ್ದು ಬಿಟ್ಬಿಟ್ಟಿದ್ದಾರೆ ಬೇರೆಯವರಾಗಿದ್ರೆ ನಿನ್ನ ಚಿತ್ರಾನ್ನ ಮಾಡ್ಬಿಡೋರು ಹದ್ದು ಮೀರಿ ನಡಿ ಪೇಪರ್ ಕಲೆಕ್ಟ್ ಮಾಡ್ತಾನಂತೆ ಇವರಪ್ಪ ಇವನು ಯಾವನು ಇವನು ಇವನು ಅದೇನೋ ಅಂತಾರಲ್ಲ ಯಾ ದೊಣ್ಣೆ ನಾಯಕ ನೀನು ಅವ್ರ ಹತ್ರ ವಿರುದ್ಧ ಪೇಪರ್ ಕಲೆಕ್ಟ್ ಮಾಡಿ ಟೇಬಲ್ ಮೇಲೆ ಬಂದಿದೆ ಅಂತ ಇವನು ಯಾವ ನೀನು ಸಿಎಂ ಆಗೋಕೆ ಮುಂಚೆ ಇಷ್ಟ ಆಡ್ತಾನೆ ನೀನು ಸಿಎಂ ಆದ್ರೆ ನಿನ್ನ ಕರ್ನಾಟಕದ ಗತಿ ಏನಪ್ಪ ಲೇ ನಿನಗೆ ಉತ್ತರನೇ ಕೊಡಬಾರ್ದು ಅಂತಿದ್ದೆ ಆದ್ರೆ ಅಂಗುಲಿ ಮಲ ಇಂಪಾರ್ಟೆಂಟ್ ಕತೆ ಹೇಳಲೇಬೇಕಾಗಿತ್ತು ಇನ್ನು ನಿನಗೆ ಉತ್ತರ ಕೊಟ್ರೆ ಪ್ರಯೋಜನ ಇಲ್ಲ ಶಂಡ್ರಿಗೆ ಒಂದು ಮಾತು ಅರ್ಥ ಆಗಲ್ಲ ಶಂಡ್ರಿಗೆ ಅರ್ಥ ಆಗಲ್ಲ ಎಷ್ಟು ಸಲ ಹೇಳಿದ್ರು 12 ಪ್ರಶ್ನೆ ಅಂತ ಬರ್ತಾನೆ ನಾಚಿಕೆ ಆಗಲ್ಲ ಬಂದು ಪ್ರಶ್ನೆ ಭಿಕ್ಷೆ ಕೇಳ್ತಾ ಇರ್ತೀಯ ಇವನ್ ಯಾವತ್ತಾದ್ರೂ ಕೇಳಿದ ನಾನು ನಿನ್ನ ಪ್ರಶ್ನೆ ಏಯ್ ಅವ್ರ ಹತ್ರ ಪ್ರಶ್ನೆ ಕೇಳಲ್ಲ ಹದ್ದಲ್ಲಿರು ನಿನ್ನ ಯೋಗ್ಯತೆ ಎಷ್ಟು ಅಷ್ಟು ನೋಡ್ಕೋ ಇನ್ನೊಬ್ಬರು ಯೋಗ್ಯತೆಗೆ ಬರ್ಬೇಡ ಅಹೋರಾತ್ರ ಅಯೋಗ್ಯನೇ ಅಹೋರಾತ್ರ ಅಯೋಗ್ಯನೇ ನೀನೇನು ಹೇಳೋದು ನಾನು ಮೊದಲಿಂದ ಹೇಳ್ಕೊಂಡ್ ಬಂದಿನಿ ಅಯೋಗ್ಯ ಮೂರ್ಖ ಪೆದ್ದ ಸಂವಿಧಾನ ಗೊತ್ತಿದೆಯಂತೆ
ಸುಪಾರಿ ಅಂತ ಮಾತಾಡ್ತಾನೆ ಎಲ್ಲ ಮಾತುಗಳು ಸಿಕ್ಕಾಕೊಳ್ಳದೆ ನೀ ಇನ್ನೊಂದು ಮಾತು ಹೇಳಿದ್ಯಾ ಮೂರು ಡಿಸಿಪಿ ಗಳನ್ನು ಬಿಟ್ಟಿದ್ದಾರಂತೆ ಇವನು ಕಿಚಾ ಸುದೀಪ ಅಹೋರಾತ್ರನಿಂದ ಅವರಿಗೆ ಇದೆ ಕೆಲಸನಂತೆ ಅಹೋರಾತ್ರನ ಎಲ್ಲ ತಪ್ಪುಗಳನ್ನು ಟ್ರ್ಯಾಕ್ ಮಾಡೋದು ಅವರು ಆಚೆ ಬರ್ತಾರಂತೆ ಅಂದ್ರೆ ಏನು ಇವನು ಅಂತ ಕರ್ನಾಟಕದಲ್ಲಿ ಡಿಸಿಪಿ ಅನ್ನೋ ಪವಿತ್ರವಾದ ಹುದ್ದೆ ಕರ್ನಾಟಕದ ಜನರಿಗಾಗಿ ಸರ್ಕಾರ ನೇಮಿಸಿರೋದು ಇವರಿಗೆ ರಿಪೋರ್ಟ್ ಮಾಡದ ಓಪನ್ ಆಗಿ ಹೇಳ್ಕೊಂಡಿದ್ದಾನೆ ಆ ಆಡಿಯೋ ನಮ್ಮ ಹತ್ರ ಇದೆ ಇದಕ್ಕಿಂತ ಸಂವಿಧಾನದ ಮೂರ್ಖತನ ಇನ್ನೆಲ್ಲಿದೆಯೋ ಕೈ ಕಟ್ ಬಾಯ್ ಮುಚ್ ಧನ್ಯವಾದ ಅಹೋರಾತ್ರ